ವ್ಯತ್ಯಾಸ ಅಂತಂದ್ರೆ ನೋಡಿ, ಬೆರಿ ಏನು ಹಣ್ಣಿನ ಸೈಜ್ ಎಷ್ಟು ದಪ್ಪ ಇದೆ ಅಂತಂದ್ರೆ ನೀವು ನೋಡ್ಕೋಬಹುದು. ಇಲ್ಲಿ ಒಂದೊಂದು ನಿಮ್ಗೆ ಒಳಗಡೆ ಬೇಳೆ ಕೂಡ ತೋರಿಸ್ತೀನಿ ನೋಡಿ, ಬೇಳೆ ಕೂಡ ಎಷ್ಟು ದಪ್ಪ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ಒಳಗಡೆ. ಸೊ ಏನು ಇದಕ್ಕೊಂದು ಕಾರಣ, ಏನು ಇದಕ್ಕೆ ಇಷ್ಟು ದಪ್ಪ ಬರಕ್ಕೆ ಏನು ಕಾರಣ ಅಂದ್ರೆ ಮಳೆಗಳೇ ಏನು ಕೂಡ ಆಗಿಲ್ಲ. ಸೊ ಮಳೆ ಆಗ್ದಲೆ ಸೊ ನಮಗೆ ಬೇಳೆ ಎಲ್ಲ ಇಷ್ಟು ದಪ್ಪ ಸಿಗ್ತಾ ಇದೆ. ಸೊ ಆಗತ್ತೆ ಅಂದ್ರೆ ಮಾರ್ಚ್ ಫೆಬ್ರವರಿ ಟೈಮಲ್ಲಿ, ಸೊ ಮಾರ್ಚ್ ಟೈಮಲ್ಲಿ ಸೊ ಹೂವಾಗಿ ಕರೆಕ್ಟ್ ಆಗಿ ಒಂದು 15 ದಿವಸಕ್ಕೆ ಏನು ಕೌಂಟ್ ಆಫ್ ಸ್ಪ್ರೇ ಮಾಡ್ಬಿಡ್ತೀವಿ ಅಂದ್ರೆ ಚುಕ್ಕಿ ರೋಗಕ್ಕೆ ಮುಂದಕ್ಕೆ ಬರ್ದೇ ಇದ್ದಂಗೆ. ಸೊ 15 ಡೇಸ್ ಒಳಗಡೆ ಮಾಡ್ಕೊಂಡ್ರೆ ಸೊ ನಿಮಗೆ ಮಳೆಗಾಲದಲ್ಲಿ ಚುಕ್ಕಿ ರೋಗದ್ದು ಎಫೆಕ್ಟ್ ಬರೋದಿಲ್ಲ. 15 ಹೂವಾಗಿ ಒಂದು 15 ಟು 20 ಡೇಸ್ ಒಳಗೆ 24 ಡೇಸ್ ಒಳಗೆ ಮಾಡ್ಕೋಬೇಕು ಮಿನಿಮಮ್ ನೀವು. ಸೊ ಎಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಅಂದರೆ ನಿಮ್ಮ ಈ ಸಪ್ರೇಟ್ ಪ್ಲಾಂಟೇಷನ್ ಕಾಣ್ತಾ ಇದೆಯಲ್ಲ ಈ ಹಿಂದೆ, ಈ ಹಿಂದಕ್ಕೆ ಸೊ ಏನು ಮೆಡಿಸಿನ್ಸ್ ಮಾಡ್ತೀರಾ, ಏನು ಗೊಬ್ಬರ ಹಾಕ್ತೀರಾ, ಎಷ್ಟು ಏನು ಮಾಡ್ತೀರಾ ಅಂತ ಕೇಳಿದ್ರಿ. ಸೊ ಅದಕ್ಕೆ ಇವತ್ತು ನಾನು ನಿಮಗೆ ಆನ್ಸರ್ ಹೇಳ್ಕೊಡ್ತೀನಿ, ಅದಕ್ಕೆ ತಿಳಿಸ್ತೀನಿ ಯಾವ ಥರ ಏನೇನು ಮಾಡಿದ್ವಿ, ಹೇಗೆ ಯಾವ ಥರ ಏನು ಅಂತ. ಜೊತೆಗೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ವಿ ಅಂದರೆ ಏನು ಸ್ಪ್ರೇ ಮಾಡಬೇಕಾದ್ರೆ ಒಂದು ಗೊಬ್ಬರ ಚೇಂಜ್ ಮಾಡ್ಕೊಂಡಿದ್ವಿ. ಸೊ ಯಾವ ಗೊಬ್ಬರ ಅಂತ ಮುಂದೆ ಹೇಳ್ತೀನಿ. ಸೊ ಅದು ನಾನು ತೋರಿಸ್ತೀನಿ ನೋಡಿ, ಈಗ ನಿಮಗೆ ಯಾವ ಥರ ಡಿಫ್ರೆನ್ಸ್ ಕಾಣುತ್ತೆ ಕಾಫಿ ಗಿಡದಲ್ಲಿ, ಜೊತೆಗೆ ಹಣ್ಣಲ್ಲಿ ಯಾವ ಥರ ವ್ಯತ್ಯಾಸ ಇದೆ ನಾನು ತೋರಿಸಿ. ಇಲ್ಲಿ ನೋಡಿ ನೋಡಿ ನಾನು ಮುಂದೆ ನೋಡ್ತಾ ಇದ್ದಾರಲ್ಲ, ಸೊ ಇದು ಕಟ್ವಾ ಗಿಡ, ನಿಮಗೆ ಇಲ್ಲಿ ಗಿಡ ಫುಲ್ ಪ್ಲಾಂಟೇಷನ್ ಬಂದು ಕಟ್ವಾ ಗಿಡ. ಸೊ ಹಣ್ಣೊಂದು ಏನು ವ್ಯತ್ಯಾಸ ಅಂತಂದರೆ ನೋಡಿ, ಬೆರಿ ಏನು ಹಣ್ಣಿಂದು ಸೈಜ್ ಎಷ್ಟು ದಪ್ಪ ಇದೆ ಅಂತಂದರೆ ನೀವು ನೋಡ್ಕೋಬೋದು. ಇಲ್ಲಿ ಒಂದೊಂದು ನಿಮಗೆ ಒಳಗಡೆ ಬೇಳೆ ಕೂಡ ತೋರಿಸ್ತೀನಿ ನೋಡಿ, ಬೇಳೆ ಕೂಡ ಎಷ್ಟು ದಪ್ಪ ಸಿಗ್ತಾ ಇದೆ ನಿಮಗೆ ಇಲ್ಲಿ ಒಳಗಡೆ. ಸೊ ಏನು ಇದಕ್ಕೊಂದು ಕಾರಣ, ಏನು ಇದಕ್ಕೆ ಇಷ್ಟು ದಪ್ಪ ಬರಕ್ಕೆ ಏನು ಕಾರಣ ಅಂದರೆ ಮಳೆಗಳೆ ಏನು ಕೂಡ ಆಗಿಲ್ಲ. ಸೊ ಮಳೆ ಆಗ್ದಲೆ ಸೊ ನಮಗೆ ಬೇಳೆ ಎಲ್ಲ ಇಷ್ಟು ದಪ್ಪ ಸಿಗ್ತಾ ಇದೆ. ಸೊ ಏನಿರ್ಬೋದು ಅಂತ ಅಂದರೆ, ನೀವು ಇದು ಒಂದು ಗಿಡ ಅಂತಲ್ಲ ಪರ್ಟಿಕ್ಯುಲರಿ, ಸೊ ಪ್ರತಿ ಒಂದು ಗಿಡದಲ್ಲೂ ಕೂಡ ನಿಮಗೆ ಹಣ್ಣು ಅಷ್ಟೇ ದಪ್ಪ ಇದೆ ನೋಡ್ತೀರಲ್ಲ ಇಲ್ಲಿ. ಸೊ ಈ ವರ್ಷ ಅಂದರೆ ಇಲ್ಲಿ ಪ್ರತಿ ವರ್ಷ ಮಾಡ್ತೀವಿ ಅಂದರೆ ಏನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ ಗೊಬ್ಬರ ಸ್ಪ್ರೇ ಅದೆಲ್ಲ ಕೂಡ ಮಾಡ್ತೀವಿ, ಈ ವರ್ಷ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ಸೊ ಏನು ಅಂತ ಅಂದ್ರೆ, ಈ ವರ್ಷ ಏನು ಲಾಸ್ಟ್ ಟೈಮ್ ಸ್ಪ್ರೇ ಮಾಡ್ತೀವಲ್ವ, ಏನು ಇದ್ರ ಸ್ಪ್ರೇ ಅಂದರೆ ಕಾಂಟ್ ಆಫ್ ಆಗಲಿ ಚುಕ್ಕಿ ರೋಗ ಕ್ಲಾಸ್ ಸ್ಪ್ರೇ ಮಾಡ್ತೀವಲ್ಲ, ಸೊ ಆ ಸ್ಪ್ರೇನಲ್ಲಿ ಸೊ ನಾವೇನು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ತೀವಲ್ಲ ಅದ್ರ ಜೊತೆಗೆ 1.5 ಕೆಜಿ, 1 ಕೆಜಿ ಅಲ್ಲ, ಒಂದು ಬ್ಯಾರಲ್ಗೆ ಸೊ 1.5 ಕೆಜಿ ಅಷ್ಟು 0050 ಪೊಟ್ಯಾಷಿಯಂ ಫಾಸ್ಫೋರೇಟ್ ಅನ್ಕೋತೀನಿ. ಸೊ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ವಿ. ಸೊ ಜಸ್ಟ್ ಹಣ್ಣಾಗೋಕ್ಕಿಂತ 1 ತಿಂಗಳು ಮುಂಚೆ ಅಂದರೆ ಇದು ನಿಮಗೆ December 1st week ಇದ್ರೆ, ಸೊ ನವಂಬರ್ ಅಕ್ಟೋಬರ್ ಮಿಡ್ ವೀಕ್ ನವಂಬರ್ ಸ್ಟಾರ್ಟಿಂಗಲ್ಲಿ ಒಂದು ಸ್ಪ್ರೇ ಕೊಟ್ಟು ಇದಕ್ಕೆ 0050. ಹಣ್ಣೆಲ್ಲ ತುಂಬ ಚಿಕ್ಕದಿತ್ತು, ಕಾಯಿಗಳ ಎಷ್ಟು ಚಿಕ್ಕದಿತ್ತು ನೋಡಿ, ಇಲ್ಲಿ ತೋರಿಸಿ ನೋಡಿ, ನೋಡ್ಬೋದು ಕಾಯಿಗಳು ನೋಡಿ ಎಷ್ಟು ಚಿಕ್ಕದಿದೆ, ಅದೇ ನೋಡಿ ಹಣ್ಣು ನೋಡಿ ಎಷ್ಟು ತಪ್ಪಾಗಿದೆ ಪಕ್ಕದಲ್ಲೇ. ಸೊ ಅಲ್ಲಿದಲ್ಲಿ ಹೆಂಗೆ ವ್ಯತ್ಯಾಸ ಆಗುತ್ತೆ ಅಂದರೆ, ಇಲ್ಲೂ ಕೂಡ ನೋಡಿ ಎಷ್ಟು ಚಿಕ್ಕದಿದೆ, ಹಣ್ಣಾದಾಗ ಎಷ್ಟು ತಪ್ಪಾಗುತ್ತೆ. ಸೊ ಏನಾಗುತ್ತೆ, ಈ ಟೈಮಲ್ಲಿ ಎಂಡ್ ಟೈಮಲ್ಲಿ ಸ್ಪ್ರೇ ಕೊಟ್ಟರೆ ಸೊ ಗಿಡ ಆ್ಯಕ್ಚುಲಿ ಆ ಟೈಮಲ್ಲಿ ಏನಾಗ್ತಾ ಇರತ್ತೆ ಅಂದರೆ, ಸೊ ತನ್ನ ಸಂತಾನ ಅಭಿವೃದ್ಧಿಗೋಸ್ಕರ ಸೊ ಏನು ಗಿಡಕ್ಕೆ ಏನು ಪೌಷ್ಟಿಕಾಂಶ ಇರುತ್ತೆ, ಅದು ಗೊಬ್ಬರ ನೀರು ಇದೆಲ್ಲದನ್ನು ಕೂಡ ಅದು ಹಣ್ಣುಗಳಿಗೆ ಕಳಿಸುತ್ತೆ. ಸೊ ಆ ಟೈಮಲ್ಲಿ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ, ಸೊ ಗಿಡದಿಂದನೂ ಬರುತ್ತೆ ಜೊತೆಗೆ ನಾವು ಮೇಲ್ಗಡೆ ಸ್ಪ್ರೇ ಮಾಡೋದ್ರಿಂದ ಸೊ ಆ ಸ್ಪ್ರೇನು ಕೂಡ ಹೋಗಿ ಗಿಡಕ್ಕೆ ಕೂತಾಗ ಸೊ ಅದನ್ನು ಕೂಡ ಎಕ್ಸ್ಟ್ರಾ ಕಳಿಸುತ್ತೆ ಗಿಡ. ಅಂದರೆ ನೀವು ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಕೊಟ್ಟಂಗೆ ಇದೆ ಹಣ್ಣುಗಳೆಲ್ಲ, ಕಾಯಿ ನೋಡಿ ಎಷ್ಟು ತುಂಬ ಸಣ್ಣ ಇದೆ, ಅದೇ ಇದೇ ಗಿಡದಲ್ಲಿ ಹಣ್ಣು ನೋಡಿ ತುದಿಲಿ ಬಂದಿರೋ ಹಣ್ಣುಗಳು ಎಷ್ಟು ದಪ್ಪ ಇದೆ. ಸೊ ಈ ಥರ ಆದಾಗ ಬೆರಿ ಸೈಜ್ ಜಾಸ್ತಿ ಆಗುತ್ತೆ, ಇದು ನಿಮಗೆ ತೂಕ ವೆಯ್ಟ್ ಕೂಡ ನಿಮಗೆ ಜಾಸ್ತಿ ಬರುತ್ತೆ ಈ ಥರ ಮಾಡಿಕೊಂಡಾಗ. ನೋಡ್ಬೋದು ನೀವು ಇಲ್ಲಿ ತೂಕ ಕೂಡ ಜಾಸ್ತಿ ಆಗುತ್ತೆ ಹಣ್ಣಿಂದು ನೋಡಿ. ಇಲ್ಲಿ ಎಲ್ಲ ಗಿಡದಲ್ಲೂ ಕೂಡ ಅಷ್ಟೇ ಆಗಿದೆ, ಹಾಗೆ ಕಾಣ್ತಾ ಇದೆಯಲ್ಲ ಈ ಥರ. ಮತ್ತು ನಾವು ಏನು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಅಂತಂದರೆ, ಸೊ ಪ್ರತಿ ವರ್ಷ ಈಗ ಒಂದು ಇಯರ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ, ಇಯರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಮಾರ್ಚ್ ಫೆಬ್ರವರಿ ಟೈಮಲ್ಲಿ, ಸೊ ಮಾರ್ಚ್ ಟೈಮಲ್ಲಿ ಸೊ ಹೂವಾಗಿ ಕರೆಕ್ಟಾಗಿ ಒಂದು 15 ದಿವಸಕ್ಕೆ ಏನು ಕೌಂಟ್ ಆಫ್ ಸ್ಪ್ರೇ ಮಾಡ್ಬಿಡ್ತೀವಿ ಅಂದರೆ ಚುಕ್ಕಿ ರೋಗಕ್ಕೆ ಮುಂದಕ್ಕೆ ಬರ್ದೇ ಇದ್ದಂಗೆ. ಸೊ 15 ಡೇಸ್ ಒಳಗಡೆ ಮಾಡ್ಕೊಂಡ್ರೆ ಸೊ ನಿಮಗೆ ಮಳೆಗಾಲದಲ್ಲಿ ಚುಕ್ಕಿ ರೋಗದ್ದು ಎಫೆಕ್ಟು ಬರೋದಿಲ್ಲ. 15 ಹೂವಾಗಿ ಒಂದು 15 ಟು 20 ಡೇಸ್ ಒಳಗೆ 24 ಡೇಸ್ ಒಳಗೆ ಮಾಡ್ಕೋಬೇಕು ಮಿನಿಮಮ್ ನೀವು. ಸೊ ಮಾಡಿಕೊಂಡ್ರೆ ಚುಕ್ಕಿ ರೋಗ ನಿಮಗೆ ತುಂಬ ಕಂಟ್ರೋಲ್ ಆಗುತ್ತೆ, ಬರೋದೇ ಇಲ್ಲ. ಅದಾದಮೇಲೆ ಸೊ ಏನೋ ಒಂದು ನ್ಯೂಟ್ರಿಯೆಂಟ್ ಸ್ಪ್ರೇ ಕೊಡ್ತೀವಿ ಮಧ್ಯದಲ್ಲಿ ಅಂದರೆ ಜೂನ್ ಟೈಮಲ್ಲಿ ಒಂದು ನ್ಯೂಟ್ರಿಯೆಂಟ್ ಸ್ಪ್ರೇ. ನ್ಯೂಟ್ರಿಯೆಂಟ್ ಸ್ಪ್ರೇ ಅಂದರೆ ಏನೋ ಒಂದು ಸೂಪರ್ ಮ್ಯಾಜಿಕ್ ಇರುತ್ತೆ. ಸೂಪರ್ ಮ್ಯಾಜಿಕ್ ಅಂದರೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿ ಮೆಣಸಿನ ಡ್ರಂಚಿಂಗ್ ಮಾಡಬೇಕಾದ್ರೂ ಕೂಡ ಹಾಕೊಂಡಿದ್ವಿ. ಸೊ ಅದರಲ್ಲಿ ನಿಮಗೆ ಒಟ್ಟು 8 ಮೈಕ್ರೋನ್ಯೂಟ್ರಿಯೆಂಟ್ ಏನು ಗಿಡಗಳಿಗೆ ಅವಶ್ಯಕತೆ ಇರುತ್ತೆ, ಸೊ 8 ಮೈಕ್ರೋನ್ಯೂಟ್ರಿಯೆಂಟ್ಗಳು ಕೂಡ ಅದರಲ್ಲಿರುತ್ತೆ. ಎಕ್ಸಾಂಪಲ್ ಜಿಂಕ್, ಮೆಗ್ನೀಷಿಯಂ, ಬೋರನು, ಮ್ಯಾಂಗನೀಸು, ಕ್ಯಾಲ್ಸಿಯಮು, ಸೊ ಈ ಥರದ್ದು ಎಲ್ಲ ಕೂಡ ಅದರಲ್ಲಿ ಮಿಕ್ಸ್ ಆಗಿರ್ತದೆ. ಸೊ ಅದನ್ನೊಂದು ಪ್ರತಿ ಸಲ ಮೆಣಸಿಗಾಗಲಿ ಕಾಫಿಗಾಗಲಿ ಅದನ್ನು ಹಾಕೊಂಡೇ ಹಾಕೊಳ್ತೀವಿ. ಅದ್ರ ಜೊತೆಗೆ ಒಂದು ಮಾರ್ಚ್ ಟೈಮಲ್ಲಿ ಒಂದು 19 ಹಾಲು ಹಾಕೊಳ್ತೀವಿ, ಜೊತೆಗೆ ಒಂದು 1260 ಹಾಕೊಳ್ತೀವಿ. ಆ್ಯಕ್ಚುಲಿ 1260 ಇರೋ
ಏನು ಅದನ್ನ ಪ್ರೀ ಮಾನ್ಸೂನ್ ಸ್ಪ್ರೇ ಅಂದ್ರೆ ಹೂವು ಬರೋಕ್ಕಿಂತ ಪ್ರೀ ಬ್ಲಾಸಮ್ ಸ್ಪ್ರೇ ಅದು, ಅದಕ್ಕಿಂತ ಮುಂಚೆ ಹಾಕೋಬೇಕು. ಏನಕ್ಕೆ ಅಂತಂದ್ರೆ ಈಗ ಮೆಣಸಿನ ನೋಡಿ ನಾವು ಯಾವಾಗ ಹಾಕೊಳ್ತೀವಿ ಅಂತಂದ್ರದನ್ನ ಏನು ಹೂ ಗರಿ ದಾಟತ್ತಲ್ಲ ಆ ಟೈಮಲ್ಲಿ 12610 ಪ್ಲಸ್ ಒಂದು ನ್ಯೂಟ್ರಿಯಂಟ್ ಕೊಟ್ಕೊಳ್ತೀವಿ. ಆದ್ರೆ ಕಾಫಿ ಗಿಡಕ್ಕೆ ನಾವು ಪ್ರೀ ಬ್ಲಾಸಮ್ ಸ್ಪ್ರೇ ಹೊಡಿಯಲ್ಲ. ಏನಕ್ಕೆ ಅಂದ್ರೆ ಕಾಫಿ ಗಿಡಗಳು ಫುಲ್ ಸ್ಟ್ರೆಸ್ ಆಗಿರುತ್ತೆ, ಬತ್ತಿರುತ್ತೆ, ಸೊ ಚೂರು ನೀರು ಇರೋದಿಲ್ಲ. ಹಾಗಾಗಿ ಸೊ ಅದಕ್ಕೆ ಇನ್ನೂ ಗೊಬ್ಬರ ಕೊಟ್ರೆ ಏನು ನ್ಯೂಟ್ರಿಯಂಟ್ ಕೊಟ್ರೆ ಅದು ಅಂದ್ರೆ ತುಂಬಾ ಗಿಡ ತುಂಬಾ ಬತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಕೊಡಲ್ಲ. ಸೊ ಮಳೆ ಬಂದು ಮಳೆ ನಿಂತ ಮೇಲೆ ಸೊ ಒಂದು ಗೊಬ್ಬರ ಕೊಡ್ತೀವಿ, ಅಂದ್ರೆ ಏನು ಸೂಪರ್ ಮ್ಯಾಜಿಕ್ ಪ್ಲಸ್ ಒಂದು 12610. ಅದಾದ್ಮೇಲೆ ಜನವರಿ ಅಂದ್ರೆ ಜೂನ್ ಮಿಡ್ ವೀಕ್ ಅಲ್ಲಿ ಏನಾದ್ರೂ ಮಳೆ ಆಯ್ತು, ಮಾನ್ಸೂನ್ ಸ್ಟಾರ್ಟ್ ಆಯ್ತು ಅಂತಂಗೆ, ಸೊ ಒಂದು ಹದ ಮಳೆ ಆಯ್ತು ಅಂದಂಗೆ ಭೂಮಿ ಮೇಲೆ ಕರೆಕ್ಟ್ ನೆಂದಿದೆ, ಗೊಬ್ಬರ ಹಿಡಿಯುತ್ತೆ ಅಂದಾಗ ಸೊ ಒಂದು ಗೊಬ್ಬರ ಕೊಟ್ಕೊಳ್ತೀವಿ ಈ ಪ್ಲಾಂಟೇಶನ್ಗೆ. ಸೊ ಒಂದು ಗೊಬ್ಬರ ಅಂದ್ರೆ ರಾಕ್ ಯೂರಿಯಾ ಪೊಟ್ಯಾಶ್ ಅಲ್ಲ, ಯಾವ್ದಾದ್ರು ಈಗ ಎಕ್ಸಾಂಪಲ್ ಫಿಫ್ಟೀನ್ 15 15 15 0 ಇರುತ್ತೆ ಅಲ್ವಾ, ಇಲ್ಲೊಂದು 15 15 15 0 9 ಇರುತ್ತೆ, ಸಲ್ಫರ್ ಇರುತ್ತೆ, ಆ ಥರದ ಯಾವ್ದಾದ್ರು ಒಂದು ಗೊಬ್ಬರ ಕೊಟ್ಕೊಳ್ತೀವಿ. ಆ ಗೊಬ್ಬರದ ಜೊತೆಗೆ ಒಂದು ಚೀಲ ಯೂರಿಯಾ ಮಿಕ್ಸ್ ಮಾಡ್ಕೊಳ್ತೀವಿ, ಯಾವುದೇ ಗೊಬ್ಬರ ಆಗಲಿ ಒಂದು ಚೀಲ ಯೂರಿಯಾ ಮಿಕ್ಸ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಯೂರಿಯಾ ಏನಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಏನಾದ್ರು ಶೀತಾಂಶ ಜಾಸ್ತಿ ಆದ್ರೆ ಮಳೆ ಜಾಸ್ತಿ ಆದ್ರೆ ಸೊ ಯೂರಿಯಾ ಇರುತ್ತಲ್ಲ ಆ ಶೀತದ ಅಂಶನ ತಡೆಗಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯೂರಿಯಾ ಮಿಕ್ಸ್ ಮಾಡ್ಕೊಳ್ತೀವಿ. ಜೊತೆಗೆ ನಿಮ್ಗೆ ಯೂರಿಯಾ ಮಿಕ್ಸ್ ಮಾಡೋದ್ರಿಂದ ಕಾಫಿ ಗಿಡದಲ್ಲಿ ನಿಮ್ಗೆ ಚಿಗುರು ಕೂಡ ಚೆನ್ನಾಗಿ ಫಾರ್ವರ್ಡ್ ಆಗುತ್ತೆ ಯಾವಾಗ ಜೂನ್ ಟೈಮಲ್ಲಿ ಮಾಡೋದ್ರಿಂದ. ಮತ್ತೆ ನಮಗೆ ಮಿಡ್ ವೀಕ್ ಅಲ್ಲಿ ಅಂದ್ರೆ ಮಿಡ್ ಮಾನ್ಸೂನ್ ಅಲ್ಲಿ ಜುಲೈ ಆಗಸ್ಟ್ ಟೈಮಲ್ಲಿ ಏನಾದ್ರೂ ಚಿಕ್ಕಿ ರೋಗ ಕಾಣ್ತಾ ಇದೆ ಅಂತ ಅಂದ್ರೆ ಒಂದು ಕಾಂಟ್ ಆಫ್ ಮಾಡ್ಕೊಳ್ತೀವಿ. ಜೊತೆಗೆ ಮತ್ತೆ ಬಂದ್ಬಿಟ್ಟೆ ಸೊ ಜೂನ್ ಟೈಮಲ್ಲಿ ಜೂನ್ ಸ್ಟಾರ್ಟಿಂಗ್ ಅಲ್ಲಿ ಸೊ ಕಾಫಿ ಮತ್ತೆ ಮೆಣಸು ಎರಡಕ್ಕೂ ಕೂಡ ಬೋರ್ಡ್ ಆಗಿರುತ್ತೆ. ಬೋರ್ಡ್ ಆದ್ಮೇಲೆ ಒಂದು ಒಂದು ತಿಂಗಳು ಏನು ಕೂಡ ಸ್ಪ್ರೇ ಮಾಡೋದಿಲ್ಲ, ಯಾಕಂದ್ರೆ ಅದು ಒಂಥರ ಪ್ರೊಟೆಕ್ಷನ್ ತರ ಇರುತ್ತಲ್ಲ, ಹಾಗಾಗಿ ಒಂದು ತಿಂಗಳು ಏನು ಕೂಡ ಮಾಡೋದಿಲ್ಲ. ಸೊ ಮಿಡ್ ವೀಕ್ ಒಂದು ಗೊಬ್ಬರ ಕೊಡ್ತೀವಿ, ಸಾರಿ ಮಿಡ್ ಮಾನ್ಸೂನ್ ಅಲ್ಲಿ ಈ ಪರ್ಟಿಕ್ಯುಲರ್ ಫಸಲು ಜಾಸ್ತಿ ಇದ್ರೆ ಸೊ ಇನ್ನೊಂದು ಗೊಬ್ಬರ ಕೊಟ್ಕೊಳ್ತೀವಿ. ಅದೇ ಗೊಬ್ಬರ ಒಂದು ಪೊಟ್ಯಾಶ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ ಮಿಡ್ ಮಾನ್ಸೂನ್ ಅಲ್ಲಿ. ಸೊ ಇನ್ನು ಮಾನ್ಸೂನ್ ಮುಗಿದ್ಮೇಲೆ ಏನು ಗೊಬ್ಬರ ಗೊಬ್ಬರ ಏನು ಕೊಡೋಕೆ ಹೋಗೋದಿಲ್ಲ. ಸೊ ಕೊನೆಗೆ ಇನ್ನೊಂದು ಸ್ಪ್ರೇ ಅಂತಂದ್ರೆ ನವಂಬರ್ ಟೈಮಲ್ಲಿ ಹಣ್ಣು ಬರೋಕೆ ಇನ್ನೊಂದೇನು ಒಂದೊಂದು ತಿಂಗಳು ಎರಡು ತಿಂಗಳು ಇದೆ ಅನ್ನಂಗೆ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಪ್ಲಸ್ ಒಂದು 0050 ಸೊ ಇದನ್ನು ಕೊಟ್ಕೊಳ್ತೀವಿ. ಸೊ ಇದನ್ನು ಕೊಡೋದ್ರಿಂದ ಸೊ ಬೇರೆ ಸೈಜ್ ನಿಮಗೆ ತುಂಬ ದಪ್ಪ ಬರುತ್ತೆ, ಜೊತೆಗೆ ನಿಮಗೆ ಬೇಳೆ ತೂಕ ನಿಮಗೆ ಜಾಸ್ತಿ ಆಗುತ್ತೆ 0050 ಕೊಡೋದ್ರಿಂದ. ಇಲ್ಲಾಂದ್ರೆ 13045 ಕೂಡ ನೀವು ಮಾಡ್ಕೋಬಹುದು, 0050 ಆಗ್ಬೇಕು ಅಂತಿಲ್ಲ. ಸೊ 13045 ಕೂಡ ಹಾಕೋಬಹುದು. ಒಂದು ನ್ಯೂಟ್ರಿಯಂಟ್ಸ್ ಅಂತೂ ಒಂದು ಕಂಪಲ್ಸರಿ ಬೇಕೇ ಬೇಕು ಈ ಪರ್ಟಿಕ್ಯುಲರ್ ಪ್ರೆಷರ್, ಹಂಗಾಗಿ ಇದೊಂದು ಸ್ವಲ್ಪ ಚೆನ್ನಾಗಿದೆ ಪ್ಲಾಂಟ್. ನೋಡಿ ನೋಡ್ತಾ ಇದೆಲ್ಲ ವಿಲ್ಟ್ ಬರ್ತಾ ಇದೆ ಅನ್ಸುತ್ತೆ. ಸೊ ರೆಮಿಡಿ ಆಗಿ ಮತ್ತೆ ಅದ್ರು ಮಾಡ್ಕೋಬೇಕು ಇದಕ್ಕೆ. ನೋಡಿ ನೋಡ್ತಾ ಈ ಕಡೆ ಸೈಡ್ ಗಿಡಗಳೆಲ್ಲ ಫುಲ್ ಇನ್ನು ಫುಲ್ ಕಾಯಿದೆ, ಫುಲ್ ಇನ್ನು ಹಣ್ಣೆ ಬಂದಿಲ್ಲ. ಸೊ ಆಕ್ಚುಲಿ ಬೋರ್ಡ ಮಾಡಿದೀವಿ, ಹಣ್ಣು ಬರಬೇಕಿತ್ತು. ಸೊ ಮತ್ತೆ ಇನ್ನೊಂದೇನಂದ್ರೆ ನೀವು ಬೋರ್ಡ ಮಾಡ್ಕೊಂಡ್ರೆ ಏನು ಕಾಫಿ ಮತ್ತೆ ಮೆಣಸಿಗೆ ನಿಮ್ಗೆ ಕಾಫಿನಲ್ಲಿ ಹಣ್ಣು ಬೇಗ ಒಂದೇ ಸಲ ಬಂದ್ಬಿಡುತ್ತೆ. ಪರ್ಟಿಕ್ಯುಲರ್ ನಮ್ಗೆ ನೋಡಿ ಈ ಪ್ಲಾಂಟೇಶನ್ ಸ್ವಲ್ಪ ಹಣ್ಣು ಬಂದಿದೆ, ಸೊ ಬಾಕಿ ಕಡೆ ಎಲ್ಲ ಇನ್ನು ಹಣ್ಣೆ ಬಂದಿಲ್ಲ. ಸೊ ಈ ಪ್ಲಾಂಟೇಶನ್ ಅಲ್ಲಿ ಬೋರ್ಡ್ ಆಗಿರೋ ಕಾರಣದಿಂದ ಸೊ ಹಣ್ಣು ಬಂದ್ ನೋಡಿ ಈ ಗಿಡದೆಲ್ಲ ಫುಲ್ ಕಾಯಿ ಇದೆ, ಇನ್ನು ಒಂದೇ ಒಂಚೂರು ಕೂಡ ಹಣ್ಣು ಬಂದಿಲ್ಲ ನೋಡ್ಬೋದು. ನೋಡಿ ಪಕ್ಕ ಪಕ್ಕದ ಗಿಡದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ, ಈ ಗಿಡದಲ್ಲಿ ಹಣ್ಣಿದೆ, ಸೊ ಈ ಗಿಡದಲ್ಲಿ ಹಣ್ಣಿಲ್ಲ, ಹಣ್ಣು ಬಂದೇ ಇಲ್ಲ ನೋಡಿ. ಕಾಯಿ ಸೈಜ್ ಎಲ್ಲ ಇನ್ನು ಫುಲ್ಲು ನಿಮಗೆ ಚಿಕ್ಕ ಚಿಕ್ಕದೇ ಇದೆ. ಸೊ ಹಣ್ಣು ಬಂದಾಗ ಸೊ ಆಟೋಮೆಟಿಕಲಿ ನಿಮಗೆ ಏನೋ ದಪ್ಪ ಆಗುತ್ತೆ, ಸೊ ಬೇರೆ ಸೈಜ್ ಎಲ್ಲ ಆಟೋಮೆಟಿಕಲಿ ದಪ್ಪ ಆಗುತ್ತೆ. ಜೊತೆ ನಿಮಗೆ ವೆಯ್ಟೇಜ್ ಕೂಡ ಏನೋ ಕಾಫಿ ಬೇರೀಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಜೊತೆಗೆ ಬೇಳೆ ಕೂಡ ದಪ್ಪ ಇರೋದ್ರಿಂದ ನಿಮಗೆ ಜಾಸ್ತಿ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ಲಾಂಟೇಶನ್ ಅಲ್ಲಿ ಮಾತ್ರ 0050 ನಾವು ಬಳಸಿದ್ದು, ಸೊ ಬೇರೆ ಪ್ಲಾಂಟೇಶನ್ ಎಲ್ಲೂ ಕೂಡ ಬಳಸಲಿಲ್ಲ. ಸೊ ಅಲ್ಲಿ ಬೇರೆ ಸೈಜ್ ಎಷ್ಟಿದೆ ಅಂದ್ರೆ ತುಂಬಾ ಚಿಕ್ಕದಿದೆ, ಅಂದ್ರೆ ಒಳಗಡೆ ಬೇಳೆ ಕೂಡ ಚಿಕ್ಕದಿದೆ, ಜೊತೆಗೆ ಹಣ್ಣು ಕೂಡ ತುಂಬಾ ಚಿಕ್ಕದಿದೆ. ಸೊ ನೀವು ಇದನ್ನ ಬಳಸ್ ಮಾಡ್ಕೊಂಡ್ರೆ ಸೊ ನೀವೇ ನೋಡ್ತಾ ಇದ್ದೀರಾ, ಸೊ ಬೇರೆ ಸೈಜ್ ಹಣ್ಣಿನ ಸೈಜ್ ಯಾವ ಯಾವ ಅಂದ್ರೆ ದಪ್ಪದಲ್ಲಿ ಎಷ್ಟು ದಪ್ಪದಲ್ಲಿದೆ. ಸೊ ಒಳಗಡೆ ಏನು ಕಾಫಿ ಬೇಳೆ ಕೂಡ ನಿಮಗೆ ಅಷ್ಟೇ ದಪ್ಪ ಸಿಗುತ್ತಿಲ್ಲ ನೋಡ್ತಾ ಇರ. ಸೊ ಅಂದ್ರೆ ಹಣ್ಣು ಕೊಯ್ಯೋರಿಗೆಲ್ಲ ತುಂಬಾ ಈಸಿ ಆಗ. ಸೊ ಇದೇನಂದ್ರೆ ಈ ತರ ಬೇರೆ ಸೈಜ್ ಆದಾಗ ಸೊ ನಿಮ್ಗೆ ಮಳೆ ಏನಾದ್ರು ಬಿದ್ದ್ಬಿಟ್ರೆ ಸೊ ಬೇರೆ ಸೈಜ್ ಇನ್ನೂ ಕೂಡ ದಪ್ಪ ಆಗ್ಬಿಡುತ್ತೆ. ಸೊ ಅವಾಗ ಹಣ್ಣು ಕೊಯ್ತಾರಲ್ಲ ಅಂದ್ರೆ ಆಳ್ಗಳ ಕೈಲಿ ಕಂಟ್ರಾಕ್ಟ್ ಕೂಯಿಸ್ತೀವಲ್ಲ ಟಿನ್ ಲೆಕ್ಕ, ಸೊ ಟಿನ್ ಲೆಕ್ಕ ಕೂಯಿಸೋದ್ರಿಂದ ಸೊ ಒಂದೊಂದು ಟಿನ್ಗೆ 100 ರೂಪಾಯಿ ನಡೀತಾ ಇದೆ. ಸೊ ಟಿನ್ ಲೆಕ್ಕ ಕೊಡೋದ್ರಿಂದ ಅವರು ಏನಿಲ್ಲ, ಇದೇ ಪ್ಲಾಂಟೇಶನ್ ಅಲ್ಲಿ ಕಳೆದ ವರ್ಷ ಅರೇಬಿಕ 15 ಟಿನ್ ಗಂಟೆ ಕೊಯ್ದಿದ್ದಾರೆ. ಈ ಪರ್ಟಿಕ್ಯುಲರ್ ಪ್ಲಾಂಟೇಶನ್ ಅಲ್ಲಿ 15 ಟಿನ್ ಗಂಟೆ ಕೊಯ್ದಿದ್ದಾರೆ, ಅಂದ್ರೆ ಕಳೆದ ವರ್ಷ ಹಣ್ಣು ಕೊಯ್ಸೋಕ್ಕಿಂತ ಮುಂಚೆ ಒಂದು ವೀಕ್ ಮುಂಚೆ ಚೆನ್ನಾಗಿ ಮಳೆ ಬಂದಿತ್ತು, ಒಂದು 1.5 ಇಂಚ್ ಮಳೆ ಬಂದಿತ್ತು. ಹಾಗಾಗಿ ಹಣ್ಣು ಸೊ ನೀರು ಕುಡ್ಕೊಂಡು ಇರೋ ಸೈಜ್ಗಿಂತ ದಪ್ಪ ಆಯಿತು. ಸೊ ಹಾಗಾಗಿ 14 15 ಟಿನ್ ಗಂಟೆನು ಕೊಯ್ದಿದ್ದಾರೆ ನೋಡ್ಬೋದು. ಸೊ ನಾವು ಇವಾಗ ಕುಯಿಸ್ತಾ ಇರೋದು ಹಣ್ಣು ಬಂದು ಅಂದ್ರೆ ತುಂಬಾ ಏನು ಅಂದ್ರೆ ಮಧ್ಯದಲ್ಲಿ ಮಾತ್ರ ಹಣ್ಣು ಬಂದಿದೆ ಮೇಲ್ಗಡೆ, ಸೊ ಒಳಗಡೆ ಎಲ್ಲೂ ಹಣ್ಣು ಬಂದಿಲ್ಲ. ಹಾಗಾಗಿ ಚೀಲದ ಲೆಕ್ಕ ಕುಯಿಸ್ತಾ ಇದೀವಿ. ಸೊ ಚೀಲದ ಲೆಕ್ಕ ಯಾವ ತರ ಅಂತಂದ್ರೆ
ಸೊ ಒಂದೇನ್ ಗ್ರೋಮರ್ ಚೀಲ ಇರುತ್ತಲ್ಲ, ಸೊ ಏನ್ ಗೊಬ್ಬರ ಹಾಕ್ತಿವಲ್ಲ ಗ್ರೋಮರ್ ಚೀಲ, ಸೊ ಆ ಚೀಲದ ಫುಲ್ ಎರಡೂವರೆಯಿಂದ ಎರಡು ಮುಕ್ಕಾಲು ಟೇನು ಹಿಡಿತೆ. ಸೊ ಅಷ್ಟು ಕುಯ್ದ್ರೆ ಒಂದು ಆಳು ಸಂಬಳ ಆ ಲೆಕ್ಕ. ಸೊ 350 ನಡೀತಾ ಇದೆ ಹೆಣ್ಣಾಳಿಗೆ. ಸೊ ಒಂದು ಚೀಲ ಫುಲ್ ಕುಯ್ದ್ರೆ 350 ರೂಪಾಯಿ ಸಂಬಳ, ಅದಕ್ಕಿಂತ ಎಕ್ಸ್ಟ್ರಾ ಕುಯ್ದ್ರೆ ಇನ್ನೊಂದು ಚೀಲ ಏನಾದ್ರು ಕುಯ್ದ್ರೆ ಸೊ ಎರಡು ಆಳು ಸಂಬಳ. ಸೊ ಏನಕ್ಕೆ ಈ ಥರ ಅಂದರೆ, ಸೊ ಈ ಟೈಮ್ನಲ್ಲಿ ಆ್ಯಕ್ಚುಲಿ ನಮಗೆ ಏನು ಸೈಕ್ಲೋನ್ ಟೈಮ್ ಇರುತ್ತೆ. ಸೊ ನಮಗೆ ಬೇರೆ ಬೇಗ ಬೇಗ ಹಣ್ಣು ಕುಯ್ದು ಮುಗಿಸ್ಕೋಬೇಕು, ಹಾಗಾಗಿ ಈ ಥರ ಕೊಡ್ತೀವಿ. ಸೊ ಈ ಟೈಮಲ್ಲಿ ಹಣ್ಣು ಟಿನ್ ಲೆಕ್ಕ ಕುಯ್ಯೋಕ್ಕಾಗಲ್ಲ. ಸೊ ಟಿನ್ ಲೆಕ್ಕ ಕುಯ್ದ್ರು ಅವರೇನು ಎರಡು ಟಿನ್ನು ಎರಡೂವರೆ ಮೂರು ಟಿನ್ ಗಂಟೆ ಕುಯ್ಬೋದು ಅಷ್ಟೇ, ಜಾಸ್ತಿ ಕುಯ್ಯೋಕ್ಕಾಗೋದಿಲ್ಲ. ಹಾಗಾಗಿ ಚೀಲ ಲೆಕ್ಕ ಕೊಡ್ತೀವಿ. ಚೀಲ ಲೆಕ್ಕ ಕುಯ್ಯೋದ್ರಿಂದ ಸೊ ನಮಗೂ ಕೂಡ ಹಣ್ಣು ಬೇಗ ಬರುತ್ತೆ. ಸೊ ಏನು ಬಿಸಿಲು ಮಳೆ ಈ ಥರ ಆಗೋದು, ಮಳೆ ಆದರೆ ನಮಗೆ ಒಣಗಿಸೋಕೆ ತೊಂದರೆ ಆಗುತ್ತೆ ಅನ್ನೋಂಗಿಲ್ಲ. ಸೊ ಹಣ್ಣು ಬೇಗ ಬರೋದ್ರಿಂದ ನಮ್ಮ ಕೆಲಸನೂ ಕೂಡ ಬೇಗ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ಚೀಲ ಲೆಕ್ಕ ಕೊಟ್ಕೊಳ್ತಿದ್ವಿ. ಸೊ ಚೀಲ ಲೆಕ್ಕ ಕುಯ್ಯೋದು ಲಾಸ್ ಏನಿಲ್ಲ ನಮ್ಗೆ ನೋಡ್ದಂಗೆ. ಮಾಮೂಲಿ ದಿನ ಸಂಬಳ ಕೊಟ್ಟರೆ 350 ರೂಪಾಯಿ ಮಾಮೂಲಿ ಕುಯ್ಸಿದ್ರೆ ದಿವಸಕ್ಕೆ ಏನಿಲ್ಲ ಅಂತಂದ್ರು ಒಂದು ಹೊರಟಿನ ಕುಯ್ತಾರೆ ಅಷ್ಟೇ. ಅದೇ ಚೀಲದ ಲೆಕ್ಕ ಕೊಟ್ಕೊಂಡ್ರೆ ಸೊ ಬೇಗ ಸಾಲು ಕೂಡ ಹತ್ತುತ್ತಾರೆ. ಜೊತೆಗೆ ಒಂದು ಚೀಲ ತುಂಬಿಸಿದ್ರೆ 350 ರೂಪಾಯಿ ಸಿಗುತ್ತೆ. ಜೊತೆಗೆ ಒಂದು ಚೀಲ ತುಂಬಿಸಬೇಕಾದ್ರೆ ಅವ್ರು ಹೋಗ್ಬೋದು, ತೊಂದರೆ ಇಲ್ಲ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಬೇಗ ಚೀಲ ತುಂಬಿಸ್ತಾರೆ, ಇನ್ನೂ ಟೈಮ್ ಉಳ್ಕೊಂಡಿದ್ರೆ ಇನ್ನೊಂದು ಚೀಲ ಕೊಯ್ತಾರೆ. ಸೊ ಹಾಗಾಗಿ ಚೀಲದ ಲೆಕ್ಕ ಕೊಡ್ತಾ ಇದೀವಿ ಇವಾಗ ಪರ್ಟಿಕ್ಯುಲರ್ ರೀ. ಸೊ ಹಣ್ಣು ತುಂಬ ಬಂದಾಗ ಅಂದರೆ ತುಂಬ ಫುಲ್ ಗಿಡ ತುಂಬ ಹಣ್ಣಾಗಿದೆ ಅಂದಾಗ ಫುಲ್ಲು ಟಿನ್ ಲೆಕ್ಕನೇ ಕೊಟ್ಬಿಡ್ತೀವಿ ಆ ಥರ. ಸೊ ಪರ್ಟಿಕ್ಯುಲರ್ ಟಿನ್ನಿಗೆ ಇಲ್ಲಿ 100 ರುಪೀಸ್ ನಡೀತಾ ಇದೆ, ಬೇರೆ ಕಡೆ ಎಷ್ಟು ನಡೀತದೆ ಗೊತ್ತಿಲ್ಲ. ಹೆಣ್ಣಾಳಿಗೆ 350 ಇದೆ, ಗಂಡಾಳಿಗೆ 500 ಇದೆ. ಈಗ ಲೇಬರ್ ಚಾರ್ಜ್ ಇಲ್ಲಿ ಬಂತು ಪರ್ಟಿಕ್ಯುಲರ್ ಆಗಿ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗು. ಸೊ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಲ್ಲ, ಸೊ ಏನು ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಮಾಡ್ತೀರಾ, ಹೇಗೆ ಏನು ಇತ್ತು ಅಂತ. ಸೊ ತಿಳಿಸಿದ್ದೀನಿ ಅನ್ಕೊಳ್ತೀನಿ. ಇನ್ನೇನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಏನಾದ್ರು ಡೌಟ್ಸ್ ಹೇಳಿದ್ರೆ ಕೆಲವರು ಕಮೆಂಟ್ ಮಾಡಿ ಆದಷ್ಟು ಕಮೆಂಟ್ಸ್ ಅಲ್ಲಿ ಉತ್ತರ ಕೊಡ್ತೀನಿ. ಇಲ್ಲಾಂದ್ರೆ ಏನಾದ್ರು ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಮಾಡಿ ಸಪ್ರೇಟ್ ಆಗಿ ಬೇಕಾದ್ರೆ ಅದರಲ್ಲೇ ನಿಮಗೆ ಉತ್ತರ ಕೊಡ್ತೀನಿ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಿಗೋಣ ಮತ್ತೊಮ್ಮೆ ಮುಂದಿನ ವಿಡಿಯೋ ಜೊತೆ. ಅಲ್ಲಿಗಂಟ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.